ತುರುವೇಕೆರೆ ತಾಲೂಕು ಕಸಬ ಹೋಬಳಿಗೆ ಸೇರಿದ ಹುಲಿಕೆರೆ ಗ್ರಾಮದ ವಾಸಿಯಾದ ಗಂಗಣ್ಣ ಕೆಂಪದೇವಮ್ಮ ಅವರ ಪುತ್ರಿ ಹಾಗೂ ಕೊಟ್ಟಿಗೆಹಳ್ಳಿ ಗ್ರಾಮದ ವಾಸಿಯಾದ ತಿಮ್ಮಯ್ಯ ಸಾವಿತ್ರಮ್ಮ ದಂಪತಿಗಳ ಮಗ ಇಬ್ಬರು ಯುವ ಜೋಡಿಗಳು ಪರಸ್ಪರ ಸುಮಾರು 4 ವರ್ಷಗಳ ಹಿಂದೆ ಪರಿಚಯವಾಗಿ ಪರಿಚಯ ಸ್ನೇಹಕ್ಕೆ ತಿರುಗಿ ಸ್ನೇಹದಿಂದ ಪ್ರೀತಿಯವರೆಗೆ ಹೋಗಿ ಮದುವೆಯಾಗುವ ಲೆಕ್ಕಾಚಾರಕ್ಕೆ ಬಂದಿದ್ದರು. ಹುಡುಗ ಮತ್ತು ಹುಡುಗಿ ಇಬ್ಬರು ಒಂದೇ ಕೋಮಿಗೆ ಸೇರಿದವರಾಗಿದ್ದು ಹುಡುಗ ತುರುವೇಕೆರೆ ಪಟ್ಟಣದ ಪೆಟ್ರೋಲ್ ಬಂಕ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ. ಹುಡುಗಿಯು ಅದೇ ಮಾರ್ಗವಾಗಿ ಕಾಲೇಜಿಗೆ ಹೋಗುವಾಗ ಪ್ರೇಮಾಂಕುರವಾಗಿತ್ತು. ಇವರಿಬ್ಬರ ಮದುವೆಗೆ 2 ಕುಟುಂಬದ ಸದಸ್ಯರು ಒಪ್ಪಿಗೆ ಸೂಚಿಸಿರಲಿಲ್ಲ. ಈ ವಿಚಾರವಾಗಿ ಹುಡುಗಿಯ ಮನೆಯವರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಈ ಸಂಬಂಧ ಠಾಣೆಯಲ್ಲಿ 2 ಕಡೆಯ ಸಂಬಂಧಿಕರು ಹಾಗೂ ಹಿತೇಶಿಗಳು ಆಗಮಿಸಿ ಮಾತುಕತೆ ನಡೆಸಿದ್ದಾರೆ. ಹುಲಿಕೆರೆ ಗ್ರಾಮದ ನಿವಾಸಿಯಾದ ದಲಿತ ಮುಖಂಡರಾದ ಟಿಎಚ್ ಗುರುದತ್ ಅವರು 2 ಕಡೆಯ ಮನೆಯವರಿಗೆ ಸರಿಯಾದ ತಿಳುವಳಿಕೆಯನ್ನು ನೀಡಿ ಯುವ ಜೋಡಿಗಳು ಒಂದಾಗಲು ಮದುವೆಗೆ 2 ಮನೆಯವರನ್ನು ಒಪ್ಪಿಸಿದ್ದರು. ಕೊನೆಗೂ ಪೊಲೀಸ್ ಠಾಣೆ ಎದುರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಮುಂದೆ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗ ತುಂಬಾ ಸರಳವಾಗಿ ತಂದೆ ತಾಯಿಗಳ ಒಪ್ಪಿಗೆ ಪಡೆದು ವಿವಾಹ ನಡೆಯಿತು. ಈ ವಿವಾಹಕ್ಕೆ ಸಾರ್ವಜನಿಕರು ಸಾಕ್ಷಿಯಾದರು. ಸಿಹಿ ವಿತರಣೆಯನ್ನು ಸಹ ಸಾರ್ವಜನಿಕರೇ ಹಂಚಿದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ನೀನ್ ಒಂದ್ ಸ್ವಲ್ಪ ನೀನೊಂದ್ಸಲ ಇಡ್ಕೊಳಮ್ಮ, ಇದ ಆರ ಇಡ್ಕೊಳಮ್ಮ, ಈಗ ಈ ಕಡೆಗೆ ತಿರ್ಗಮ್ಮ, ಈ ಕಡೆ ತಿರ್ಗಮ್ಮ. ಸ್ವಲ್ಪ ಸೈಡಿ ಬನ್ನಿ, ಸೈಡಿ ಬನ್ನಿ, ಹಿಂಗ್ ಇಟ್ಕೊಡೋದೇ, ಹಂಗೆ ಇಟ್ಕೊಂಡೋಗಿ ಮಂಜಣ್ಣ, ಸ್ವಲ್ಪ ನಮಸ್ಕಾರ ಮಾಡಪ್ಪ, ನೀನು ಮುಹೂರ್ತ ಮಾಡ್ಬೇಕಲ್ಲ, ಮುಹೂರ್ತ ಮಾಡೋದಲ್ಲ, ಕವರ್ ಈ ಕಡೆಗೆ ನೋಡ್ರ, ಈ ಕಡೆಗೆ ನೋಡ್ರ, ಒಂಚೂರ ಮುಖ ನೋಡ್ರ, ಈ ಕಡೆ ಗಂಗಾಣ ಎಲ್ಲ ಸಿಗ್ಲಿ ಪಪ್ಪ, ಈ ಕಡೆಗೆ ನೋಡವ ತಾಯಿ. ಹುಲಿಕೆರೆ ಗಂಗಣ್ಣ ಅಂತ ಪತ್ರ ಬರೀತಿದ್ರು, ಅವ್ರ ಮಗಳಿದ್ರು. ಆ ಹುಡುಗ ಬಂದು ಕೊಟ್ಟಿಗೆಪ್ಪಳ್ಳಿ, ಕೊಟ್ಟಿಗೆಹಳ್ಳಿ, ಕೊಟ್ಟಿಗೆಹಳ್ಳಿ, ಕೊಟ್ಟಿಗೆಹಳ್ಳಿ. ಇಬ್ಬರು ಇಷ್ಟಪಟ್ಟು ತಿಮ್ಮಯ್ಯರ ಮಗ ಇಷ್ಟಪಟ್ಟಾರೆ. ಗೊತ್ತಾಯ್ತು, ಜನ ಸರ್ ಜನಗಳು ಮುಂದೆ ಸಮ್ಮುಖದಲ್ಲಿ ಇಬ್ಬರು ಒಪ್ಪಿಗೆ ಕೊಟ್ಟು ನಾವು ಮದುವೆ ಆಯ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಅವ್ರ ಅಪ್ಪ ಅಮ್ಮ ಕರೆಸ್ತು, ಅವರು ಕಾರಣ ಅಂತ ಬರಲಿಲ್ಲ, ಜವಾಬ್ ಸರಿಯಾಗಿ ಬಂದು ಉತ್ತರ ಕೊಡಲಿಲ್ಲ. ಹಂಗಾಗಿ ಇವ್ರ ಅಣ್ಣ ಬಂದು, ಹುಡುಗರ ಅಣ್ಣ ಬಂದು ಬಂದರು, ಇವಾಗಲೇ ಮಾಡ್ಕೊಳಕ್ಕಲ್ಲ, ಹಂಗೆ ಹಿಂಗೆ ಅಂತ ಆದ್ರೆ ಅಪ್ಪ ಅಮ್ಮ ಒಪ್ಪಿ ಇವತ್ತು ಮಾತ್ರ ಮದುವೆ ಮಾಡ್ಕೊಂಡು ನೀವು ಕರ್ಕೊಂಡೇ ಓಡಾಡ್ಸೋಕ್ಕೆ ಪರ್ಮಿಷನ್ ಕೊಡ್ತೀನಿ ತಮ್ಮಂಗೆ ಅಂತ ಹೇಳಿ ಮಾಡಿದ್ರು. ಅವ್ರ ಅಣ್ಣ ಇದ್ದಕ್ಕಿದ್ದ ಹಂಗೆ ಅವಾಗ ಎಸ್ಕೇಪ್ ಆದ್ರು, ಹುಡುಗ ಹಿಂದೆ ಒಪ್ಪಿಂಡ್ ಈಗ ಆಯಿತು ನಾವು ಸಾಯ್ಕೊಂಡು ಅಂತ ಹೇಳಿದ್ರು. ಜನದ ಮುಂದೆ ಸಾರ್ವಜನಿಕ ಮುಂದೆ ಹೋಗಿಲ್ಲ, ತುರುವೇಕೆರೆ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಆಂಜನೇಯ ಸ್ವಾಮಿ ಸನ್ನಿಧಿ ಧಾರೆ ಹೇಳ್ಬಿಟ್ಟು. ತಯ್ಯಿ, ನಿಮ್ದು ವಯಸ್ಸು ಎಷ್ಟವ ನಿಂದು, ಏನು ಓದಿದೀವ, ಏನಪ್ಪ
ಏನು ನೀನೇನು ಓದಿದ್ಯಾ? ಕೆಲಸ ಸಾಕ್ಬೋದಾ? ಜೀವನನ ಹೆಂಡ್ತಿ ಸಾಕ್ಬೋದಾ? ಸಾಕೊಂಡೋಗ್ತೀಯಾ? ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC PUC BSC ಪಾಸ್ ಫೈಲ್ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ ನವೀನ್ GL ಫೋನ್ ನಂಬರ್ 9743103968.